ಇವರೆಲ್ಲರ ಈ ಹೇಳಿಕೆಗೆ ಹಿನ್ನೆಲೆ ಏನು ಗೊತ್ತಾ? ಎಲ್ಲ ಬಕೆಟ್ ಹಿಡಿಯೋದು, ಕೇಂದ್ರ ಸರ್ಕಾರದ ಬಕೆಟ್ ಹಿಡಿಯೋ ರಾಜಕಾರಣಿಗಳು ಇವರೆಲ್ಲ. ಇವ್ರು ಹೇಳ್ತಾರೆ ಕನ್ನಡ ಪ್ರಾದೇಶಿಕ ಭಾಷೆ, ಹಿಂದಿಗೆ ರಾಷ್ಟ್ರೀಯ ಭಾಷೆ ಸ್ಥಾನಮಾನ ಕೊಟ್ಟರೆ ತಪ್ಪೇನು ಅಂತ. ಇವರಿಗೆ ಕೇಳ್ತೀನಿ ನಾನು, ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಆದರೆ ಅದರ ನಂತರವಾಗುವ ಪರಿಣಾಮಗಳ ಬಗ್ಗೆ ಇವ್ರಿಗೆ ಅರಿವಿದೆಯಾ? ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಆಗಿಬಿಟ್ರೆ ಅಧಿಕೃತವಾಗಿ ಮುಂದಾಗುವ ಪರಿಣಾಮಗಳ ಬಗ್ಗೆ ನಿಮಗೆ ಅರಿವಿದೆಯಾ? ಈಗೇನೋ ಕೇಂದ್ರ ನಾಯಕರ ಮನವೊಲಿಕೆಗೆ ನೀವು ಈ ರೀತಿ ಹೇಳಿಕೆಗಳನ್ನ ಕೊಡಬಹುದು, ಆದರೆ ರಾಜ್ಯದ ಜನ ಕನ್ನಡಿಗರು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ. ಕನ್ನಡ ಪ್ರಾದೇಶಿಕ ಭಾಷೆ ನಮಗೆಲ್ಲರಿಗೂ ಬೇಕೇ ಬೇಕು. ರಾಷ್ಟ್ರ ಭಾಷೆ ಹಿಂದಿನೂ ಅದನ್ನು ಕಲ್ಕೊಳ್ಳೋಂಥ ತಪ್ಪೇನಿಲ್ಲ. ನಮ್ಮ ಭಾಷೆ ಇಂಗ್ಲೀಷ್ ಇರದೇ ಇರೋದ್ರಿಂದನೂ ಸಹಿತ ನಾವು ಬೇರೆ ಬೇರೆ ದೇಶಗಳಿಗೆ ನಮ್ಮ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಿ ಬೇರೆ ಇಂಗ್ಲೀಷ್ ಭಾಷೆಯೂ ಬೇಕು. ಕನ್ನಡವನ್ನು ಕಡ್ಡಾಯವಾಗಿ ನಮಗೆ ತಿಳಿಯಲೇಬೇಕು. ಎರಡನೇದಾಗಿ ಹಿಂದಿ ನಮಗೆ ಬೇಕು. ಮೂರನೇದಾಗಿ ಬೇರೆ ಬೇರೆ ಭಾಷೆಯನ್ನು ಕಲಿತರೆ ತಪ್ಪೇನಿಲ್ಲ. ನಮ್ಮ ಜ್ಞಾನ ಈಗಾಗಲೇ ಇದೆಯಲ್ಲ, ಮಾತೃ ನಮ್ಮ ಕನ್ನಡ ತಮ್ಮ ಪ್ರಾದೇಶಿಕವಾಗಿ ತಮ್ಮ ತಮ್ಮ ಭಾಷೆಗಳಂತ ಮಾಡ್ಕೊಂಡು ರಾಷ್ಟ್ರೀಯ ಭಾಷೆ ಹಿಂದಿನ ಮಾಡ್ಕೋಬೇಕು ಅನ್ನೋದು ಮೊದಲಿಂದನೂ ಇದೆ. ಅದನ್ನು ಕಲಿದ್ರಿಂದ ತಪ್ಪೇನಿಲ್ಲಲ್ಲ. ನಾವು ಅದನ್ನು ಬೇರೆ ಅರ್ಥದಲ್ಲಿ ಹಾಕ್ತಾ ಹೋಗ್ತೀರಿ. ನಮ್ಮ ಕನ್ನಡಾಭಿಮಾನ ನಮ್ಮ ಕನ್ನಡಕ್ಕೆ ನಾವು ಇರಲೇಬೇಕು. ಭಾಷೆಗಳು ಎಷ್ಟು ನಮ್ಗೆ ಹೆಚ್ಚು ಗೊತ್ತಿರ್ತದೆ ಅಷ್ಟು ನಾವೇ ಶ್ರೀಮಂತರಾಗ್ತೀವಿ. ಕನ್ನಡಕ್ಕೆ ಮೊದಲ ಆದ್ಯತೆ ನಾವು ಕನ್ನಡಿಗರು. ಕನ್ನಡಿಗರಾದಮೇಲೆ ಬೇರೆ ಬೇರೆ ಭಾಷೆಗಳನ್ನು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾವು ಇಷ್ಟೇ ಹೇಳ್ತೀವಿ, ನಮ್ಮ ಅವ್ರ ಮೇಲೆ ವೈಯಕ್ತಿಕವಾಗಿ ಹೋಗ್ತದೆ ಅದು. ತಾವು ವೈಯಕ್ತಿ ನೀವು ಹೆಂಗೆ ತಿಳ್ಕೊತೀರಿ ತಿಳ್ಕೊಳ್ಳಿ. ನಾನು ಪ್ರಥಮ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥದ್ದು, ಹುಟ್ಟಿರುವಂಥದ್ದು ಕನ್ನಡದಲ್ಲಿ, ನಾನು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ. ಎರಡನೇದಾಗಿ ಬೇರೆ ಬೇರೆ ಅನ್ಯ ಭಾಷೆಗಳನ್ನು ಸಹಿತ ನಾನು ಪ್ರೀತಿಸ್ತೇನೆ. ನಮಸ್ಕಾರ. ಆ್ಯಸ್ ಎ ಲೋಕಸಭಾ ಸದಸ್ಯ ನನ್ನ ಸರ್ಕಾರದ ನೀತಿ ಏನದನೋ ನನ್ನ ಸರ್ಕಾರದ ನೀತಿಯ ಪರವಾಗಿ ನಾನು ಇರ್ತೀನಿ. ಅದು ಏನು ಅವರು ಹಿಂದಿ ಬೇಕಂದರೆ ಹಿಂದಿ ಪರವಾಗಿ ಇರ್ತೀನಿ, ಬ್ಯಾಡ ಅಂದರೆ ಬ್ಯಾಡ್, ಅದರ ಪರವಾಗಿ ಇರ್ತೀನಿ ಅಷ್ಟೇ. ಅದ್ರ ಬಗ್ಗೆ ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ. ಕೇಂದ್ರ ಸರ್ಕಾರ ಏನಿರ್ತದೆ ಅದ್ರ ಪರವಾಗಿ ಇರಲೇಬೇಕಲ್ರಿ. ತಮಿಳುನಾಡಲ್ಲಿ ತಮಿಳು ಭಾಷೆಗೆ ಮತ್ತು ತಮಿಳಿಗರಿಗೆ ಅನ್ಯಾಯವಾಗುತ್ತೆ ಅನ್ನೋ ಕಾರಣಕ್ಕೆ ನೀಟ್ ಪರೀಕ್ಷೆಯಿಂದ ಹೊರಬರ್ತೀವಿ ಅಂತ ಅಲ್ಲಿನ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ವಿರೋಧ ಪಕ್ಷಗಳು ಸೇರಿದಂತೆ ಸರ್ವ ಪಕ್ಷಗಳ ನಿರ್ಧಾರವಾಗಿದೆ. ಅದಕ್ಕೆ ರಾಜ್ಯಪಾಲರು ಅಲ್ಲಿ ಅಂಕಿತವನ್ನು ಹಾಕಿದ್ದಾರೆ, ನೀಟ್ ಪರೀಕ್ಷೆಯಿಂದ ಹೊರಗೆ ಬರ್ತೀವಿ. ಯಾಕೆ? ನಮ್ಮ ಭಾಷೆ ನಮ್ಮ ಜನಕ್ಕೆ ತೊಂದರೆಯಾಗುತ್ತೆ ಅಂತ. ಅದು ಭಾಷಾ ಪ್ರೇಮ ಅಂತಂದರೆ ನಮ್ಮ ರಾಜ್ಯದ ನಾಯಕರುಗಳು ಕೇಂದ್ರ ಸರ್ಕಾರಕ್ಕೆ ಸಲಾಂ ಹೊಡ್ಕೊಂಡು ನೀವು ಬೇಕಾದರೆ ನಡು ಬಗ್ಗಿಸಿಕೊಂಡು ನಿಂತ್ಕೊಳ್ಳಿ. ಆದರೆ ಭಾಷೆಯ ವಿಚಾರಕ್ಕೆ ಬಂದರೆ 100ಕ್ಕೆ 100ರಷ್ಟು ಭಾಷೆಯೇ ಪ್ರಥಮ, ಕನ್ನಡವೇ ಮೊದಲ ಆದ್ಯತೆ. ಬೇರೆ ಭಾಷೆಗಳ ಬಲವಂತದ ಹೇರಿಕೆಯನ್ನು ಯಾರೂ ಯಾವ ಕಾರಣಕ್ಕೂ ಕೂಡ ಸಹಿಸಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೋತೀನಿ. ಕೆ ಪಿ ಮುರುಗೇಶ್ ನಿರಾಣಿ ಅವರು ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಸರಿಯಾಗಿ ಕೊಡಲಿಲ್ಲ. ಹಿಂದಿ ರಾಷ್ಟ್ರೀಯ ಭಾಷೆಯಾಗಿರಬೇಕಾ? ನಮ್ಮ ಮೇಲಿನ ಹೇರಿಕೆ ಸರಿನಾ? ಇದೊಂದು ಬಿಟ್ಟು ಇನ್ನೆಲ್ಲ ಮಾತಾಡಿದ್ರು ಅವರು. ಖಂಡಿತವಾಗ್ಲೂ ಕೂಡ ಅರವಿಂದ್, ನಮ್ಗೆ ಅರ್ಥ ಆಗದೆ ಇರೋದು ಒಂದು ಅರವಿಂದ್, ಭಾಷೆಯ ವಿಚಾರದಲ್ಲಿ ಅದರಲ್ಲೂ ಕೂಡ ತಾಯಿಯ ಭಾಷೆಯ ವಿಚಾರದಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ವಿಚಾರದಲ್ಲೂ ಕೂಡ ಬಿಜೆಪಿಯವರು ರಾಜಕೀಯದ ಲೆಕ್ಕಾಚಾರಗಳನ್ನ, ರಾಜಕೀಯದ ಗುಣಾಕಾರಗಳನ್ನ ಆಗ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆಯಲ್ಲಿ ಮುರುಗೇಶ್ ನಿರಾಣಿ ಅವರು ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯಾಗಿ ಮೊದಲಿಂದಲೂ ಕೂಡ ಕೇಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿಲ್ಲ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಮತ್ತೊಂದು ಕಡೆಯಲ್ಲಿ ಕನ್ನಡವನ್ನ ಪ್ರೀತಿಸಬೇಕು, ಕನ್ನಡವನ್ನೇ ಮೊದಲ ಆದ್ಯತೆ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಇರುವಂತಹದ್ದು, ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯಾಗಿ ಯಾರು ಒಪ್ಕೊಂಡಿರುವಂತಹದ್ದು? ಅದಕ್ಕೊಂದು ಅಧಿಕೃತವಾದಂತಹ ಸ್ಥಾನಮಾನಗಳಿಲ್ಲ. ಅದನ್ನೂ ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳಕ್ಕೆ ಆಗದೇ ಇರುವಷ್ಟು ಶಕ್ತಿನ ಬಿಜೆಪಿಯ ಕೆಲವು ಸಚಿವರುಗಳು ಆಗ್ಬಿಟ್ರ ಅನ್ನುವಂಥದ್ದು ಮುರುಗೇಶ್ ನಿರಾಣಿ ಅವರ ಇವತ್ತಿನ ಇಡೀ ಮಾತುಗಳನ್ನ ಗಮನಿಸ್ತಾ ಇದ್ರೆ ರೀತಿಯಾಗಿ ಬ್ಯಾಲೆನ್ಸ್ ಮಾಡುವಂತಹದ್ದು. ಒಂದು ಕಡೆಯಲ್ಲಿ ನಮ್ಮ ಭಾಷೆಯೂ ಕಲಿಬೇಕು, ಹಿಂದಿಯನ್ನ ಕಲಿಬೇಕು, ಹಿಂದಿಯನ್ನ ಕಲಿಬಾರ್ದು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಪ್ರಶ್ನೆ ಇರುವಂತಹದ್ದು ಹಿಂದಿಯನ್ನ ಏರಿಬಿಡುವಂತದ್ದು, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅನ್ನುವಂತಹ ಪರಿಕಲ್ಪನೆಯನ್ನ ತುಂಬೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಹೊರತು ಹಿಂದಿಯನ್ನ ಕಲಿಬಾರ್ದು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಆದ್ರೆ ನಿರಾಣಿ ಅಂತವರು ಇದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನಗಳಂತೂ ಮಾಡ್ತಾ ಇದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ಕೆ ಪಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನನ್ನ ಮತ್ತೊಬ್ಬ ಕೊಲೀಗ್ ಪುರುಷೋತ್ತಮ್ ಅವ್ರನ್ನ ಮಾತಾಡಿಸ್ತೀನಿ. ಪುರುಷೋತ್ತಮ್, ರಮೇಶ್ ಜಿಗಜಿಣಿಗೆ ಅವರು ಕನ್ನಡಿಗರಿಂದ ಆಯ್ಕೆ ಆಗಿದ್ದೀವಿ, ಕರ್ನಾಟಕದಿಂದ ಆಯ್ಕೆ ಆಗಿದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರಾ ಅಂತ? ನಿಜವಾಗ್ಲೂ ಕೂಡ, ಯಾಕಂತಂದ್ರೆ ಅವ್ರ ಹೇಳಿಕೆ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ ಅರವಿಂದ್. ಯಾಕಂದ್ರೆ
ಈ ರೀತಿ ಕನ್ನಡಿಗರಾಗಿ ಮತ್ತು ಮೊದಲನೇ ಪ್ರಶಸ್ತನ ಕನ್ನಡಕ್ಕೆ ಕೊಡಬೇಕಾಗಿತ್ತು, ತದನಂತರ ಹಿಂದಿಯೂ ಕೂಡ ನಾನು ಗೌರವ ಕೊಡ್ತೇನೆ ಅಂತ ಹೇಳಿದ್ರೆ ಅದಕ್ಕೊಂದು ಮಾತು ಇರ್ತಿತ್ತು. ಆದ್ರೆ ಈ ರೀತಿ ಆಮೇಲೆ ಇನ್ನೊಂದು ಏನ್ ಹೇಳಿದಾರೆ ಅಂತಂದ್ರೆ ಹೈಕಮಾಂಡ್ ಏನಿರುತ್ತೋ, ನಮ್ಮ ಕೇಂದ್ರ ಸರ್ಕಾರ ಯಾವ ರೀತಿ ಕೇಂದ್ರ ಸರ್ಕಾರ ಹೇಳುತ್ತೋ ಆ ರೀತಿ ನಾನು ಮಾತಾಡ್ತೀನಿ, ಆ ರೀತಿ ಅದರ ಪರವಾಗಿ ನಾನು ಇರ್ತೀನಿ ಅನ್ನ ಹೇಳುವ ಮೂಲಕ ಈ ರೀತಿ ಏನಂತಂದ್ರೆ ಈ ಒಂದು ರೀತಿ ಯಾವ ರೀತಿ ಒಂದು ಪಕ್ಷಗಳಿಗೆ ಗುಲಾಮಗಿರಿ ಇದೆ ಅದನ್ನ ಮುಂದುವರೆದ್ರು ಕೂಡ ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇನ್ನು ಕನ್ನಡಿಗರ ಪರವಾಗಿ ಮೊದಲೇದಾಗಿ ಮಾತಾಡಬೇಕಾಗಿದ್ದು, ಸಂಸದರಾಗಿ ಯಾರು ಕನ್ನಡಿಗರನ್ನ ಆಯ್ಕೆ ಮಾಡಿ ಸಂಸದರಾಗಿ ಮಾಡಿದರೆ ಅವ್ರನ್ನ ನೆನಪಾರಿ ಇವರು ಮತ್ತೆ ಹಿಂದಿ ಭಾಷೆ ಉಲ್ಲೇಖ ಮಾಡಿದ್ರೆ ಅದ್ರ ಜೊತೆಗೆ ಏನು ಅಂತಂದ್ರೆ ಕೇಂದ್ರ ಯಾವ ರೀತಿ ಸರ್ಕಾರ ಯಾವ ರೀತಿ ಹೇಳುತ್ತೋ ಆ ರೀತಿ ನಾನು ಮುಂದೆ ಓಡಿತೀನಿ ಅನ್ನೋ ಕೂಡ ಸ್ಪಷ್ಟಪಡಿಸಿದ್ದಾರೆ ಅರವಿಂದ್. ಅಂದ್ರೆ ಇವರಿಗೆ ಸ್ವತಂತ್ರವಾಗಿ ತೆಗೆದುಕೊಳ್ಳೋ ನಿರ್ಧಾರ ಯಾವುದು ಇಲ್ವೇ ಇಲ್ಲ, ಈಗ ಶಕ್ತಿನೇ ಇಲ್ಲ. ಕೇಂದ್ರ ಸರ್ಕಾರ ಕೂತ್ಕೋ ಅಂದ್ರೆ ಕೂತ್ಕೋತೀನಿ, ನಿಂತ್ರಿ ಅಂದ್ರೆ ನಿಂತ್ಕೋತೀನಿ ಅಷ್ಟೇನೆ. ಖಂಡಿತ ಈಗ ಅವ್ರ ಹೇಳಿಕೆನೆ ನೋಡೋದಾದ್ರೆ ಅದೇ ಸ್ಪಷ್ಟ ಆಗುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವ ರೀತಿ ಹೇಳುತ್ತೋ ಆ ರೀತಿ, ಅಂದ್ರೆ ಕೇಂದ್ರ ಸರ್ಕಾರದ ಏನ್ ನಿಲುವಿರುತ್ತದೆ, ಕೇಂದ್ರ ಸರ್ಕಾರ ಏನ್ ಮಾತಾಡ್ತದೆ ಅದನ್ನಕ್ಕೆ ನಾನು ಜೈ ಅಂತೀನಿ ಅನ್ನೋ ರೀತಿಯಲ್ಲಿ ಅವರೊಂದು ಹೇಳಿಕೆ ಇದೆ ಅರವಿಂದ್. ಓಕೆ ಪುರುಷೋತ್ತಮ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ರಾಜ್ಯಗಳಿವೆ, ತಮಿಳ್ನಾಡು, ಆಂಧ್ರ ಎಲ್ಲ, ಅಟ್ಲೀಸ್ಟ್ ನಮ್ಮ ರಾಜಕಾರಣಿಗಳು ಅವ್ರನ್ನ ನೋಡಾದ್ರೂ ಕಲ್ತ್ಕೋಬೇಕಲ್ವಾ? ಹೌದಪ್ಪ, ಭಾಷಾಭಿಮಾನ ಅಂತಂದ್ರೆ ಇದು. ನಾವು ನಮ್ಮ ಭಾಷೆಯ ಬಗ್ಗೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ಇದಕ್ಕೆ ನಾವು ರಕ್ಷಣೆಯನ್ನ ಕೊಡಬೇಕು, ಕಂಕಣಬದ್ಧರಾಗಿ ನಿಲ್ಲಬೇಕು ಅಂತ ಕನಿಷ್ಠ ಅನ್ಸಲ್ವಾ? ಬರೀ ಸ್ವಾರ್ಥ, ಬರೀ ಅಧಿಕಾರ, ಬರೀ ಬಕೆಟ್ ಹಿಡಿಯೋದು ಕೇಂದ್ರ ಸರ್ಕಾರಕ್ಕೆ. ಎಲ್ಲಿ ನಾನೇನಾದರೂ ವ್ಯತಿರಿಕ್ತ ಹೇಳಿಕೆ ಕೊಟ್ಬಿಟ್ರೆ ಕೇಂದ್ರ ನಾಯಕರ ಕೆಂಗಣ್ಣಿಗೆ ಗುರಿಯಾಗ್ಬಿಡ್ತೀನೋ ಅಂತಕ್ಕಂಥ ಹೆದರಿಕೆ. ಇನ್ನೂ ಎಷ್ಟು ವರ್ಷ ಅಂತ ಇದೇ ರೀತಿ ಗುಲಾಮಗಿರಿಯ ಕೆಲಸವನ್ನು ಮಾಡ್ತೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇದು ರಾಜ್ಯದ ಜನತ ಬಹಳ ಗಂಭೀರವಾಗಿ ಇದನ್ನು ನೋಡ್ತಾ ಇದ್ದಾರೆ. ಬೇರೆ ವಿಚಾರಗಳಲ್ಲಿ ತಮ್ಮ ನಿಲುವು ಏನಾಗಿದ್ರೂ ಕೂಡ ಜನ ಸಹಿಸ್ಕೋತಾರೆ. ನೆಲ, ಜಲ, ಭಾಷೆಯ ವಿಚಾರಕ್ಕೆ ಬಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಮಾನ್ಯ ಮುರುಗೇಶ್ ನಿರಾಣಿ ಅವರೇ, ರಮೇಶ್ ಜಿಗಜಿಗ್ನಿ ಸಾಹೇಬರೇ, ಒಂದು ಅರ್ಥ ಮಾಡ್ಕೊಳ್ಳಿ. ಇದೊಂದು ವಿಚಾರದಲ್ಲಿ, ನೆಲ, ಜಲ, ಭಾಷೆಯ ವಿಚಾರ ಬಂದರೆ, ನೀವೇನಾದರೂ ಉಲ್ಟಾ ಹೊಡೆದಿದ್ದು ಜನಕ್ಕೆ ಗೊತ್ತಾದರೆ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಯಾವತ್ತಿಗೂ ಕ್ಷಮಿಸಲ್ಲ, ಕ್ಷಮಿಸಬಾರದು. ಇದು ಕನ್ನಡ ದ್ರೋಹಿ ಹೇಳಿಕೆ, ಖಡಾಖಂಡಿತವಾಗಿ ಇದನ್ನು ಖಂಡಿಸಬೇಕು. ಈ ಮಾತನ್ನು ಮೊದಲು, ನಮ್ಮ ಭಾಷೆ, ನಮ್ಮ ಭಾಷೆಯ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ನಾವು ಸಹಿಸಲ್ಲ, ಈ ಹೇಳಿಕೆ ಬರಬೇಕಿದು ಮೊದಲು, ಈ ಹೇಳಿಕೆ ಬರಬೇಕು. ಸುದೀಪ್ ಅವರು ಆಡಿದಂತಹ ಮಾತು, ಹಿಂದಿ ಇನ್ನು ಮುಂದೆ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದಕ್ಕೆ ಇಡೀ ಕರ್ನಾಟಕ ಬೆಂಬಲ ಕೊಟ್ಟಿದೆ, ಕನ್ನಡದ ಜನ ಬೆಂಬಲ ಕೊಟ್ಟಿದ್ದಾರೆ ಸಾರಾಸಗಟಾಗಿ. ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಮರೆತು ಒಂದಾಗಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಾವು ಬೆಳಗ್ಗೆ ತಾನೇ ಮಾತಾಡಿದ್ವಿ ಪ್ರವೀಣ್ ಶೆಟ್ಟಿ ಅವರೇ. ಹೌದು. ಇವಾಗ ನೋಡಿ, ಒಂದು ಕಡೆ ಮುರುಗೇಶ್ ನಿರಾಣಿ ಅವರು ಹೇಳ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಆದರೂ ತಪ್ಪೇನು ಅಂತ, ಮತ್ತೊಂದು ಕಡೆ ಸಂಸದ ರಮೇಶ್ ಜಿಗಜಿಗ್ನಿಗೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಂದ್ರ ಸರ್ಕಾರ ಹೆಂಗೆ ಹೇಳುತ್ತೋ ಹಾಗೆ, ಹಿಂದಿ ಬೇಕು ಅಂದರೆ ಹಿಂದಿ ಪರ ಇರ್ತೀನಿ, ಹಿಂದಿ ಬೇಡ ಅಂದರೆ ಬೇಡ ಅನ್ನೋದ್ರ ಪರ ಇರ್ತೀನಿ ಅಂತ ಮಾತಾಡ್ತಾರೆ. ಇದು ನಿಮ್ಮ ನಮ್ಮಲ್ಲಿ ಗೊತ್ತಿದೆ, ಈ ಜೊಲ್ಲು ನಾಯಿಗಳಂತಾರಲ್ಲ, ಈ ಮಾಂಸ ಸಿಗುತ್ತೆ ಅಂದ್ರೆ ಅಲ್ಲಿ ಹೋಗ್ತವೆ, ಈ ಜೊಲ್ಲು ಸುಸ್ಕೊಂಡು ಹೋಗ್ತಾ ಇರ್ತವೆ ಈ ಜೊಲ್ಲು ನಾಯಿಗಳು. ಈ ಆ ರೀತಿ ಈ ತಳಿಗಳು ಕೆಲವರೆಲ್ಲ, ಯಾಕಂದ್ರೆ ತಮ್ಮ ತಾಯಿ ಏನಾದ್ರೂ ಪರವಾಗಿಲ್ಲ, ನಮ್ಗೆ ಬೇರೆ ಚೆನ್ನಾಗಿ ಸೀರೆ ಉಟ್ಕೊಂಡಿರೋದು ಅಥವಾ ಈ ಜೀನ್ಸ್ ಪ್ಯಾಂಟ್ ಹಾಕಿರೋರ್ನ ಅಮ್ಮ ಅನ್ಕೊಂಡು ಹೋಗುವಂತ ಕಲ್ಚರ್ ಇರುವಂತವ್ರು ಈ ರಾಜಕಾರಣಿಗಳು. ನಾನು ಅದ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅವ್ರು ಒಬ್ರು ಸಿಎಂ ಆಗ್ಬೇಕಂತ ನೋಡ್ತಿದ್ದಾರೆ, ಇನ್ನೊಬ್ರು ಮಿನಿಸ್ಟರ್ ಆಗ್ಬೋದು ಅಂತ ನೋಡ್ತಾ ಇದಾರೆ. ಅವ್ರ ಹೈಕಮಾಂಡ್ ಏನ್ ಹೇಳ್ತಾ ಅವ್ರ ಮಾತನ್ನ ಕೇಳ್ತಾರೆ. ಅವ್ರ ಮಾತಿಗೆಲ್ಲ ಕಿಮ್ಮತ್ ಕೊಡುವಂತ ಜನ ಕನ್ನಡಿಗರಲ್ಲ, ನಾವು ಯಾವುದಕ್ಕೂ ಅದಕ್ಕೆಲ್ಲ ತಲೆಗೆಟ್ಕೊಳ್ಳುವಂತವ್ರು ಕನ್ನಡಿಗರಲ್ಲ, ಕನ್ನಡಿಗರು ನಾವೆಲ್ಲ ಒಂದಾಗಿದ್ದೀವಿ. ಈ ರಾಜಕಾರಣಿಗಳು ಏನಂದ್ರೆ ಅವ್ರಿಗೆ ಹಿಂದಿ ಬೇಕಾದ್ರೂ ಅಲ್ಲೆಲ್ಲ ಹೋಗ್ಬೋದು, ಇಲ್ಲೇನೋ ತಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರಿಗೆ ದುಡ್ಡು ಕೊಡ್ದೇನೆ ಆ ದುಡ್ಡುಗಳನ್ನ ಮುಂಡಾಯಿಸಿ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದ್ಬಿಟ್ಟು ರಾಜಕೀಯ ಮಾಡ್ತಾರೆ ಬಿಟ್ರೆ, ಓಟಿಗಾಗಿ ರಾಜಕಾರಣ ಮಾಡ್ತಾರೆ ಬಿಟ್ರೆ, ಇವರಿಗೆ ಕನ್ನಡ ರೈತ ಕನ್ನಡ ಕನ್ನಡಿಗ ಅನ್ನುವಂಥದ್ದೇನಿಲ್ಲ. ಇವ್ರಿಗೆ ಯಾವ ಭಾಷೆ ಬೇಕಾದ್ರೆ ಆ ಊರನ್ನೇ ಮಾರ್ಕೊಂಡ್ಬಿಡ್ತಾರೆ ಅವರು, ಅಧಿಕಾರ ಸಿಗುತ್ತೆ ಅಂದ್ರೆ ಚೀಫ್ ಮಿನಿಸ್ಟರ್ ಆಗ್ತೀರ ಅಂದ್ರೆ ಅವ್ರ ಕ್ಷೇತ್ರ ಬೇಕಾದ್ರೆ ಯಾರಿಗೆ ಮಾರ್ಕೊಂಡ್ಬಿಡ್ತಾರೆ, ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ನಾವು ಇಂಥವ್ರ ಮಾತಿಗೆ ಕಿಮ್ಮತ್ ಕೊಡೋಕ್ಕಾಗಲ್ಲ. ಅಲ್ಲ, ಧರ್ಮದ ವಿಚಾರ ಬಂದಾಗ ಇದೇ ನಾಯಕರುಗಳು ಹೇಳ್ತಾರೆ ಪಾಕಿಸ್ತಾನಕ್ಕೆ ಹೋಗಿ, ಪಾಕಿಸ್ತಾನಕ್ಕೆ ಹೋಗಿ ಅಂತ. ಇವ್ರನ್ನೆಲ್ಲ ಕಳಿಸ್ಬೇಕು ಇವಾಗ, ಇವ್ರಿಗೆ ಅಲ್ಲಿಗೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ. ಅಲ್ಲೋಗಿ ರಾಜಕೀಯ ಮಾಡಿ, ಇಲ್ಲಿ ಯಾಕೆ ರಾಜಕೀಯ ಬೇಕು ನಿಮ್ಗೆ, ಅಲ್ಲೋಗಿ ರಾಜಕೀಯ ಮಾಡಿ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಇದೇನಂದ್ರೆ ಕರ್ಲನ್ನ ಹಿಂಡುವಂತ ಹೇಳಿಕೆಗಳನ್ನ ಇವ್ರು ಕೊಡ್ತಾ ಇದ್ರೆ, ಈ ಕೂಡಲೇ ಅವರು ಬಾಯಿಗಳನ್ನ ಮುಚ್ಚಿಕೊಂಡು ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ಇರ್ಬೇಕಾಗತ್ತೆ. ನಿಮ್ಮ ದುಡ್ಡು ನಿಮ್ಮ ಆಟಗಳು ಇಲ್ಲಿ ನಡೆಯಲ್ಲ. ಕನ್ನಡದ ವಿಷಯ ಬಂದವಾಗ ಯಾರಿಗೂ ಸಹ ಮುಲಾಜ್ ಮಾಡುವಂತವ್ರು ಕನ್ನಡಿಗರಲ್ಲ. ನಿಮ್ ಕ್ಷೇತ್ರದವ್ರು ಕನ್ನಡದವರೇ ಓಟ್ ಹಾಕುವಂತದ್ದು, ನಿಮ್ಗೆ ಹಿಂದಿ ಮಾತಾಡುವಂತವ್ರು ಬಂದು ನಿಮ್ಗೆ ಓಟ್ ಹಾಕಲ್ಲ. ಇವ್ರು ಆಯ್ಕೆ ಆಗಿರೋದ್ರಿಂದ ಕನ್ನಡಿಗರಿಂದನೇ. ಹೌದು, ಈ ಕೂಡಲೇ ನಿಮ್ಮ ಹೇಳಿಕೆಗಳನ್ನ ವಾಪಸ್ ಪಡೀರಿ.
ಕನ್ನಡದ ವಿರುದ್ಧ ಕರ್ನಾಟಕದ ವಿರುದ್ಧ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಇರ್ಬೋದು, ರೈತ ಪರ ಸಂಘಟನೆಗಳು ಇರ್ಬೋದು, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಇವತ್ತು ಕುಮಾರಸ್ವಾಮಿ ಒಬ್ರು ದಿಟ್ಟವಾಗಿ ಮಾತಾಡ್ತಾ ಇದ್ದಾರೆ, ಈ ಕೂಡಲೇ ತಮ್ಮ ಹೇಳಿಕೆಯನ್ನ ವಾಪಸ್ ಹೋಗಬೇಕನ್ನುವಂತ ಒತ್ತಾಯವನ್ನ ನಿರಾಣಿ ಅವರಿಗೆ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಸಪೋರ್ಟ್ ಮಾಡಿ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಎಲ್ಲೂ ಭಾಷೆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಖಂಡಿತವಾಗಲೂ ಕನ್ನಡಿಗರು ಓಟ್ ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಬಿಜೆಪಿಯವರಿಗೆ ಕನ್ನಡಿಗರು ಓಟ್ ಹಾಕಿರುವಂತದ್ದು, ಅಥವಾ ನಿಮ್ಗೆ ಗುಜರಾತ್ ಇಂದನೋ ರಾಜಸ್ಥಾನ್ ಇಂದನೋ ಅಥವಾ ಹಿಂದಿಯವರೋ ಯಾರೋ ಬಂದು ಓಟ್ ಹಾಕಿಲ್ಲ ನಿಮ್ಗೆ, ಅಚ್ಚ ಕನ್ನಡಿಗರು ಓಟ್ ಹಾಕಿರುವಂತದ್ದು. ಈ ಕೂಡಲೇ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡ್ಕೊಳ್ಳಿ. ಇದು ಕನ್ನಡಿಗರು ಮತ್ತೆ ಹಿಂದಿಗಳ ನಡುವೆ ನಡೀತಾ ಇರುವಂತ ಹೋರಾಟ, ಇದ್ರ ಮಧ್ಯೆ ನೀವೇ ಹೋಗ್ತೀರಾ. ನಿಮ್ಮ ರಾಜಕೀಯತೆಯವರಿಗೆ ಕನ್ನಡಿಗರನ್ನ ಕನ್ನಡವನ್ನ ಕಡೆಗಣಿಸುವಂತ ಕೆಲಸ ಮಾಡಿದ್ರೆ ಅದನ್ನ ನೀವು ಮತ್ತೆ ಮುಂದಿನ ಚುನಾವಣೆಯಲ್ಲಿ ಅನುಭವಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.